ಬುಲ್ಡೋಸರ್ಗಳ ಘರ್ಜನೆ ಶುರುವಾಗುತ್ತಾ? ಬುಲ್ಡೋಸರ್ ಬಾಬಾ ಆಗ್ತಾರಾ ಸಿಎಂ ಬೊಮ್ಮಾಯಿ? ಯೋಗಿ ಮಾದರಿಯಂತೆ ರಾಜ್ಯದಲ್ಲೂ ಬುಲ್ಡೋಸರ್ ಆರ್ಭಟ. ಗಲಭೆಕೋರರ ಅಕ್ರಮ ಮನೆಗಳನ್ನ ಕೆಡವಿ ಹಾಕಿ ಬೊಮ್ಮಾಯಿ ಅವರೇ ಯೋಗಿ ರೀತಿ ಮೈ ಕೊಡವಿ ನಿಲ್ಲಿ. ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲೂ ಬುಲ್ಡೋಸರ್ಗಳ ಘರ್ಜನೆ ಶುರುವಾಗುತ್ತಾ? ಬುಲ್ಡೋಸರ್ ಬಾಬಾ ಆಗ್ತಾರಾ ಸಿಎಂ ಬೊಮ್ಮಾಯಿ? ಯೋಗಿ ಮಾದರಿಯಂತೆ ರಾಜ್ಯದಲ್ಲೂ ಬುಲ್ಡೋಸರ್ ಆರ್ಭಟಿಸುತ್ತ? ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದ್ದಾರೆ. ಗಲಭೆಕೋರರ ಅಕ್ರಮ ಮನೆಗಳನ್ನ ಕೆಡವಿ ಹಾಕಿ ಬೊಮ್ಮಾಯಿ ಅವರೇ ಯೋಗಿ ರೀತಿ ಮೈ ಕೊಡವಿ ನಿಲ್ಲಿ ಅಂತ ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದ್ದಾರೆ ಸರ್ಕಾರವನ್ನು. ಅಲ್ಲಿ ಅಕ್ರಮ ಮನೆಗಳಿವೆ, ಅವನ್ನ ಕಿತ್ತು ಬಿಸಾಕಿ. ಕಲ್ಲು ಹೊಡೆದವರು ಅಮಾಯಕರಲ್ಲ, ಗೂಂಡಾಗಳೇ. ಹುಬ್ಬಳ್ಳಿ ಗಲಭೆಕೋರರ ವಿರುದ್ಧ ಮುತಾಲಿಕ್ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ, ಗಲಭೆಕೋರರ ಅಕ್ರಮ ಮನೆಗಳನ್ನ ಕೆಡವಿ ಹಾಕಿ. ಯಾರು ಕೂಡ ಅಮಾಯಕರಲ್ಲ, ಕಲ್ಲು ಹೊಡೆದವರು ಗೂಂಡಾಗಳೇ ಅಂತ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಅದನ್ನು ಜಾರಿಗೆ ತಂದ್ರೆ ತೀವ್ರ ಒಂದು ಈ ದ್ವೇಷ ಕಡಿಮೆ ಆಗುತ್ತೆ, ಈ ಕಿಡಿಗಿಡಿಗಳು ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. ಸಿಎಂ ಆ ಒಂದು ಯೋಜನೆ ಜಾರಿಗೆ ತರುವಂತ ತೋರಿಸ್ತಾರೆ ಅಂತ ಅನ್ಸುತ್ತೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ನಲ್ಲಿ ನಡೆದ ಹಾಗೆ ಯಾರು ಗಲಭೆಕೋರಿದ್ದಾರೆ ಅವರ ಮನೆ ಅಂಗಡಿಗಳನ್ನು ಧ್ವಂಸ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ನಾನು ಹೋಮ್ ಮಿನಿಸ್ಟರ್ಗೆ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಅವರ ಮನೆಗಳನ್ನು ಕಿತ್ತು ಬಿಸಾಕರಿ. ಅಕ್ರಮ ಮನೆಗಳಿದಾವೆ ಅಲ್ಲಿ, ಅಕ್ರಮ ಬಡಾವಣೆಗಳಿದಾವೆ, ಅತಿಕ್ರಮಣ ಮಾಡಿದ್ದಾರೆ. ಸೊ ಆ ಬಡಾವಣೆಗಳನ್ನು ಕಿತ್ತು ಬಿಸಾಕಿ, ಅವರ ಸ್ವಕ್ಕವನ್ನು ಅಡಗಿಸಿ, ಅವರ ಅಹಂಕಾರವನ್ನ ಅಡಗಿಸಿ, ಅವರ ದೇಶದ್ರೋಹಿಯ ಕೃತ್ಯವನ್ನ ಮಟ್ಟ ಹಾಕಿ. ನಾನು ಹೇಳೋದು ಒಂದು ಸಲ ಯೋಗಿಯ ತರ ಮೈ ಕೊಡವೆ ನಿಂತ್ಕೊಳ್ಳಿ ಬೊಮ್ಮಯ್ಯ ಅವರೇ. ಇವತ್ತು ಆ ಕಿಡಿಗೇಡಿಗಳು ಇಲ್ಲಿ ಮಾಡಿ ಹುಬ್ಬಳ್ಳಿಯಲ್ಲಿ ಮಾಡಿದರೆ ನಾಳೆ ಇನ್ನೆಲ್ಲೇ ಮಾಡ್ತಾರೆ. ಇಂಥ ಕುಕೃತ್ಯಕ್ಕೆ ಉತ್ತರ ಇದೆ ಯೋಗಿಯವರ ಮಾದರಿಯಲ್ಲವೇ. ಅಲ್ಲಿರುವಂತಹ ಅವರ ಅಕ್ರಮ ಬಡಾವಣೆಗಳಲ್ಲಿ ಮನೆ ಕಟ್ಕೊಂಡು ಮೆರಿತಾ ಇದ್ದಾರಲ್ಲ ಸೊಕ್ಕಿನಿಂದ. ಸೊ ಅಂತವ್ರ ಮನೆಗಳನ್ನು ಕಿತ್ತು ಬಿಸಾಕಿ ಬಡಾವಣೆಗಳನ್ನು ಖಾಲಿ ಮಾಡಿ, ಅವಾಗ ಅವರು ಸೊಕ್ಕ ಅಡಗುತ್ತೆ, ಅವಾಗ ಈ ದಂಗೆಗಳು ನಿಲ್ಲುತ್ತವೆ, ಸಮಾಧಾನ ಶಾಂತಿ ಆಗುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಕರ್ನಾಟಕದಲ್ಲಿ ಅದನ್ನು ಜಾರಿಗೆ ತಂದ್ರೆ ತೀವ್ರ ಒಂದು ಈ ದ್ವೇಷ ಕಡಿಮೆ ಆಗುತ್ತೆ, ಈ ಕಿಡಿಗಿಡಿಗಳು ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. ಸಿಎಂ ಆ ಒಂದು ಯೋಜನೆ ಜಾರಿಗೆ ತರುವಂತ ತೋರಿಸ್ತಾರೆ ಅಂತ ಅನ್ಸುತ್ತೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ನಲ್ಲಿ ನಡೆದ ಹಾಗೆ ಯಾರು ಗಲಭೆಕೋರಿದ್ದಾರೆ ಅವರ ಮನೆ ಅಂಗಡಿಗಳನ್ನು ಧ್ವಂಸ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ನಾನು ಹೋಮ್ ಮಿನಿಸ್ಟರ್ಗೆ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಅವರ ಮನೆಗಳನ್ನು ಕಿತ್ತು ಬಿಸಾಕರಿ. ಅಕ್ರಮ ಮನೆಗಳಿದಾವೆ ಅಲ್ಲಿ, ಅಕ್ರಮ ಬಡಾವಣೆಗಳಿದಾವೆ, ಅತಿಕ್ರಮಣ ಮಾಡಿದ್ದಾರೆ. ಸೊ ಆ ಬಡಾವಣೆಗಳನ್ನು ಕಿತ್ತು ಬಿಸಾಕಿ, ಅವರ ಸ್ವಕ್ಕವನ್ನು ಅಡಗಿಸಿ, ಅವರ ಅಹಂಕಾರವನ್ನ ಅಡಗಿಸಿ, ಅವರ ದೇಶದ್ರೋಹಿಯ ಕೃತ್ಯವನ್ನ ಮಟ್ಟ ಹಾಕಿ. ನಾನು ಹೇಳೋದು ಒಂದು ಸಲ ಯೋಗಿಯ ತರ ಮೈ ಕೊಡವೆ ನಿಂತ್ಕೊಳ್ಳಿ ಬೊಮ್ಮಯ್ಯ ಅವರೇ. ಇವತ್ತು ಆ ಕಿಡಿಗೇಡಿಗಳು ಇಲ್ಲಿ ಮಾಡಿ ಹುಬ್ಬಳ್ಳಿಯಲ್ಲಿ ಮಾಡಿದರೆ ನಾಳೆ ಇನ್ನೆಲ್ಲೇ ಮಾಡ್ತಾರೆ. ಇಂಥ ಕುಕೃತ್ಯಕ್ಕೆ ಉತ್ತರ ಇದೆ ಯೋಗಿಯವರ ಮಾದರಿಯಲ್ಲವೇ. ಅಲ್ಲಿರುವಂತಹ ಅವರ ಅಕ್ರಮ ಬಡಾವಣೆಗಳಲ್ಲಿ ಮನೆ ಕಟ್ಕೊಂಡು ಮೆರಿತಾ ಇದ್ದಾರಲ್ಲ ಸೊಕ್ಕಿನಿಂದ. ಸೊ ಅಂತವ್ರ ಮನೆಗಳನ್ನು ಕಿತ್ತು ಬಿಸಾಕಿ ಬಡಾವಣೆಗಳನ್ನು ಖಾಲಿ ಮಾಡಿ, ಅವಾಗ ಅವರು ಸೊಕ್ಕ ಅಡಗುತ್ತೆ, ಅವಾಗ ಈ ದಂಗೆಗಳು ನಿಲ್ಲುತ್ತವೆ, ಸಮಾಧಾನ ಶಾಂತಿ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.